ಚಿಂತನ ಮಂಥನ ಕಾರ್ಯಕ್ರಮ ಅಂಥೇಳಿ ನಮಗೆ ಬಂದಂಥ ಮೆಸೇಜು, ಆದರೆ ಅಲ್ಲೋಗಿ ಬಿ ಜೆ ಪಿ ಕಾರ್ಯಕ್ರಮ ಅಂಥೇಳಿ ಬ್ಯಾನರ್ ಚೇಂಜ್ ಮಾಡಿದರು. ಇಲ್ಲಿ ಸ್ವಾಭಿಮಾನವಾಗಿ ದುಡ್ದಂಥ ಹಿರಿಯರಿಗೆ ಅವ್ರ ಹಣ ಬೇಕು, ನೀವು ಕೂಡ ಅಕ್ಕಿ ಬೇಕಾಗಿಲ್ಲ ಅವ್ರಿಗೆ. ಕಾಂಗ್ರೆಸ್ ಅವ್ರನ್ನ ಕೇಳಿದ್ರೆ ಅವ್ರನ್ನ ಗುಂಡಾಗಿರಿ ಅನ್ನೋದು, ಠೇವಣಿದಾರ ಕೇಳಿದ್ರೆ ನೀವು ಕಾಂಗ್ರೆಸ್ ಅವರು ಅಂತ ಹೇಳೋದು, ಇದೇನ ನಿಮ್ಮ ಸಂಸ್ಕೃತಿ? ನೀವು ಬಂದಿರೋದು ಯಾಕೆ? ಅವ್ರ ಚೇಲಗಳನ್ನ ಚೂ ಬಿಡೋದು, ಎಸ್ಕೇಪ್ ಆಗೋದು, ಮತ್ತು ಸುಳ್ಳು ಹೇಳೋದು. ಬ್ಯಾಂಕ್ನಲ್ಲಿ ಎಲ್ಲಿ ಯಾರು ಅವ್ಯವಹಾರ ಮಾಡಿದ್ದಾರೆ ಅವರು ತೇಜಸ್ವಿ ಸೂರ್ಯ ಅವ್ರನ್ನ ಮತ್ತು ಬಿ ಜೆ ಪಿನ ಸೇಫ್ ಗಾರ್ಡ್ ಮಾಡೋಕೆ ಹೋಗ್ತಾ ಇದ್ದಾರೆ, ಇದು ತಪ್ಪು. ಮತ್ತು ರಿಜೆಕ್ಟ್ ಸೂರ್ಯ ಅಂಥೇಳಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ರೀತಿಯಾದ ಎಸ್ಕೇಪ್ ಮೈಂಡೆಡ್ ಎಂ ಪಿ ನಮಗೆ ಬೇಡ ಅಂಥೇಳಿ. ಮೊನ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ ಗುರು ರಾಘವೇಂದ್ರ ಬ್ಯಾಂಕ್ದು. ಮೊನ್ನೆ ಎಕ್ಸಿಟ್ ಮಾಡಿ ಸಂಸದ ತೇಜಸ್ವಿ ಸೂರ್ಯ ಸಭೆಯಿಂದ ಹೊರಗಡೆ ಹೋದರು. ಏನಾಯಿತು ಬೆಳವಣಿಗೆ? ಈಗ ಆ ಪ್ರಕರಣ ಯಾವ ಹಂತದಲ್ಲಿದೆ? ಮೊನ್ನೆ ನಡೆದಂಥ ಘಟನೆಯ ಮೊನ್ನೆಯ ಘಟನೆ ಏನಾಯಿತು ಅಂತ ವಿವರಿಸಿ. 2023 ಚುನಾವಣೆ ಮುಂಚೆ 2 ದಿನ ಮುಂಚೆ ಒಂದು ಸಭೆ ಮಾಡ್ತಾರೆ ರವಿ ಸುಬ್ರಹ್ಮಣ್ಯ ಹಾಗೂ ತೇಜಸ್ವಿ ಸೂರ್ಯ ಅವರು. ಸಭೆ ಮಾಡಿ ಪಿ ಪಿ ಟಿ ರೆಡಿ ಇದೆ, ನಾವು ನಿಮಗೆ ಬ್ಯಾಂಕನ್ನ ಮತ್ತೆ ರಿವೈವಲ್ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ಯಾಕೆ ಅಂದರೆ ಚುನಾವಣೆ ಮುಂಚೆ ಅವರಿಗೆ ಓಟ್ ಬೇಕಾಗಿತ್ತು, ಹಾಗಾಗಿ ಆಶ್ವಾಸನೆ ಕೊಟ್ಟರು. ಅದಾದ ನಂತರ ಅವರು ಎಲ್ಲೂ ಕಾಣಿಸ್ಲಿಲ್ಲ, ಬ್ಯಾಂಕಿನ ಬಗ್ಗೆನೂ ಎಲ್ಲೂ ಯಾವುದೇ ಮಾತುಗಳನ್ನು ಸಹ ಅವರು ಹೇಳಿದಂಥ ಸಾಕ್ಷಿಗಳಿಲ್ಲ. ಈಗ ಮತ್ತೆ ಚುನಾವಣೆ ಬಂದಿದೆ, ಸಹಕಾರಿಗಳ ಸಮಾಗಮ ಚಿಂತನ ಮಂಥನ ಕಾರ್ಯಕ್ರಮ ಎಲ್ಲರೂ ಬರಬೇಕು ನೀವು ಅಂಥೇಳಿ ಮೆಸೇಜ್ ಬಂತು ನಮಗೂ. ಆ ಮೆಸೇಜನ್ನ ನಾವು ಸಹ ಎಲ್ಲ ಗ್ರೂಪ್ಗಳಿಗೆ ಹಾಕಿದ್ವಿ, ಶೇರ್ ಮಾಡಿದ್ವಿ. ಎಲ್ಲರೂ ಬಂದಿದ್ರಲ್ಲಿ ಅಲ್ಲಿ ನಾವು ಹೋದಾಗ ಏನು ಮಾಡಿದ್ರು, ಚಿಂತನ ಮಂಥನ ಕಾರ್ಯಕ್ರಮ ಅಂಥೇಳಿ ನಮಗೆ ಬಂದಂಥ ಮೆಸೇಜು, ಆದರೆ ಅಲ್ಲೋಗಿ ಬಿ ಜೆ ಪಿ ಕಾರ್ಯಕ್ರಮ ಅಂಥೇಳಿ ಬ್ಯಾನರ್ ಚೇಂಜ್ ಮಾಡಿದರು. ಈ ರೀತಿಯಾಗಿ ಚೇಂಜ್ ಮಾಡಿದ್ಮೇಲೆ ಅಲ್ಲಿರುವಂಥ ಬಿ ಜೆ ಪಿಗರನ್ನ ಠೇವಣಿದಾರರ ಮೇಲೆ ಎತ್ತಿಕಟ್ಟಿ ತೇಜಸ್ವಿ ಸೂರ್ಯ ಅವರು ಠೇವಣಿದಾರರು ಪ್ರಶ್ನೆ ಮಾಡಿದಾಗ, ನೀವ್ಯಾಕೆ ಇಲ್ಲಿ ಬಂದ್ರಿ, ನೀವು ಕೋವಿಡ್ ಸಮಯದಲ್ಲಿ ನನಗೆ ಫೋನ್ ಮಾಡಿ ಕರೆ ಮಾಡಿ ಸಹಾಯ ಕೇಳ್ತಿದ್ರು, ನಾನು ಮನೆಗೇ ರೇಷನ್ ಕಿಟ್ ಕಳಿಸಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಸ್ವಾಭಿಮಾನವಾಗಿ ದುಡ್ದಂಥ ಹಿರಿಯರಿಗೆ ಅವ್ರ ಹಣ ಬೇಕು, ನೀವು ಕೂಡ ಅಕ್ಕಿ ಬೇಕಾಗಿಲ್ಲ ಅವ್ರಿಗೆ. ಸೊ ಈ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲದೇ ಇರೋವಂಥ ಒಬ್ಬ ಎಂ ಪಿನ ಇಟ್ಕೊಂಡು ನಾವು ಇವತ್ತು ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಭವಿಷ್ಯಕ್ಕಾಗಿ ಕಾಯ್ತಾ ಇದ್ದೀವಿ ಅಂದರೆ ಇದು ನಮ್ಮ ಮೂರ್ಖತನ ಅಂತ ನನ್ನ ಒಪಿನಿಯನ್ನು. ಹಾಗೆ ನಾವು ಇವತ್ತಲ್ಲ 4 ವರ್ಷದಿಂದನೂ ಸಹ ಈ ಬ್ಯಾಂಕಿನ ವಿಷಯವಾಗಿ ನಾವು ಪ್ರೊಟೆಸ್ಟ್ಗಳನ್ನ ಮಾಡಿದ್ದೀವಿ. ಇದೇ ರಸ್ತೆಗಳಲ್ಲಿ ಹಿರಿಯರನ್ನ ಹಾಕ್ಕೊಂಡು ನಾವು ಪಾದಯಾತ್ರೆಗಳನ್ನ ಮಾಡಿದ್ದೀವಿ. ಆವಾಗ ಒಂದು ದಿನವೂ ಸಹ ತೇಜಸ್ವಿ ಸೂರ್ಯ ಅವರು ಬರಲಿಲ್ಲ. ಇವತ್ತು ನಾವು ಮಾಡಿದಂಥ ಪಾದಯಾತ್ರೆಗಳನ್ನ ಫೋಟೋಗಳನ್ನ ತೊಗೊಂಡು ನಾನು ಇವರಿಗೆ ಸಹಾಯ ಮಾಡಿದ್ದೀನಿ ಅಂಥೇಳಿ ಅವರ ಒಂದು ಟ್ವಿಟರ್ ಐಡಿನಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಇದು ಎಷ್ಟು ಕೀಳು ಮನಸ್ಸಿನ ಒಬ್ಬ ಸಂಸದನ ಕೆಲಸ ಅಂಥೇಳಿ ಜನತೆ ನಿರ್ಧರಿಸಬೇಕಾಗಿರುವಂಥದ್ದು. ಇವತ್ತು ನಮ್ಮ ಮುಂದೆ ಗೊತ್ತು ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ, ಇಲ್ಲ ನಾನು ತಪ್ಪು ಮಾಡಿಲ್ಲ, ನಾನು ತುಂಬ ಸಭ್ಯಸ್ಥ ಅಂಥೇಳಿ ಇವತ್ತು ಪೋಸ್ಟ್ಗಳನ್ನ ಹಾಕ್ಕೊಂಡು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಗೂಂಡಾಗಿರಿ, ಇಲ್ಲ ನೀವು ಕಾಂಗ್ರೆಸ್ ಅವರು ಅನ್ನೋ ಒಂದು ಹಣೆ ಪಟ್ಟಿಯನ್ನು ಕಟ್ತಾ ಇದ್ದಾರೆ. ಯಾಕಂದರೆ ಇವತ್ತು ಕಾಂಗ್ರೆಸ್ ಅವ್ರನ್ನ ಕೇಳಿದ್ರೆ ಅವ್ರನ್ನ ಗೂಂಡಾಗಿರಿ ಅನ್ನೋದು, ಠೇವಣಿದಾರ ಕೇಳಿದ್ರೆ ನೀವು ಕಾಂಗ್ರೆಸ್ ಅವರು ಅಂತ ಹೇಳೋದು, ಇದೇನ ನಿಮ್ಮ ಸಂಸ್ಕೃತಿ? ನೀವು ಬಂದಿರೋದು ಯಾಕೆ? ಎಂ ಪಿ ಆಗಿ ನಿಮ್ಮನ್ನು ಆಯ್ಕೆ ಯಾಕೆ ಮಾಡಿದ್ದಾರೆ? ನೀವು ಚಿಕ್ಕ ವಯಸ್ಸಿನ ಒಂದು ಸಂಸದ ಆಗಿದ್ದೀರಾ, ಅವರ ಜೀವನಕ್ಕೆ ಅವನ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿ ಸೇವೆ ಮಾಡ್ತೀರಾ ಅಂಥೇಳಿ ಜನ ನಿಮ್ಮನ್ನು ಆಯ್ಕೆ ಮಾಡಿದಿರೋದು. ಆದರೆ ಇವತ್ತು ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ ಎಸ್ಕೇಪ್ ಮೈಂಡ್, ಅವ್ರ ಚೇಲಗಳನ್ನ ಚೂ ಬಿಡೋದು, ಎಸ್ಕೇಪ್ ಆಗೋದು, ಮತ್ತು ಸುಳ್ಳು ಹೇಳೋದು, ಇದು ತೇಜಸ್ವಿ ಸೂರ್ಯ ಅವರ ಒಂದು ಗುಣ ಆಗಿದೆ. ಸೊ ಈ ಥರವಾದ ಗುಣಗಳು ಇರೋವಂಥ ಸಂಸದ ನಮಗೆ ಬೇಡ ಅಂಥೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತು ಇಲ್ಲಿ ತುಂಬ ಜನ ಸೀನಿಯರ್ಸ್ ಇದ್ದಾರೆ, ಅವರು ಸಹ ಇದನ್ನು ನಿರ್ಧಾರ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಅಂತ ಸುಳ್ಳು ಹೇಳೋವಂಥ ಸಂಸದ ನಮಗೆ ಬೇಡ. ಮತ್ತು ಇಲ್ಲಿ ತುಂಬ ಜಾತಿ ರಾಜಕಾರಣ ನಡೀತಾ ಇದೆ. ಇವತ್ತು ಬ್ಯಾಂಕ್ನಲ್ಲಿ ಎಲ್ಲಿ ಯಾರು ಅವ್ಯವಹಾರ ಮಾಡಿದ್ದಾರೆ ಅವರು ತೇಜಸ್ವಿ ಸೂರ್ಯ ಅವ್ರನ್ನ ಮತ್ತು ಬಿ ಜೆ ಪಿನ ಸೇಫ್ ಗಾರ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಇದು ತಪ್ಪು. ಯಾಕಂದರೆ ಇವತ್ತು ನೀವು ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಬೋದು, ಅದೇ ಆ ಪಾಪ ನಿಮಗೆ ನೆಕ್ಸ್ಟ್ ಬಂದೇ ಬರುತ್ತೆ, ಆ ಒಂದು ಪಾಪಕರ್ಮಕ್ಕೆ ನೀವು ತುಂಬಿಕೊಳ್ತೀರಾ. ತಪ್ಪು ಯಾರು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದುವರೆಗೂ ಬ್ಯಾಂಕಿನ ವಿಷಯವಾಗಿ ಅವ್ರದ್ದೇ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಒಂದು ಸಣ್ಣ ಶಿಕ್ಷೆನೂ ಸಹ ಯಾರಿಗೂ ಆಗಿಲ್ಲ. ಆ ಥರದ್ದಿದ್ದರೆ ಸಾಕ್ಷಿಗಳನ್ನ ತೇಜಸ್ವಿ ಸೂರ್ಯ ಅವರು ಮೀಡಿಯಾ ಮುಂದೆ ಬಹಿರಂಗವಾಗಿ ತೋರಿಸ್ಬೇಕು ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಜೊತೆನಲ್ಲಿ ಇವತ್ತು ತುಂಬ ಜನ 200 ಜನಕ್ಕಿಂತ ಹೆಚ್ಚು ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಇವತ್ತು ಅವರ ದುಡ್ಡನ್ನು ಕಳ್ಕೊಂಡು ಸಾಯೋ ವಯಸ್ಸಿನಲ್ಲಿ ಅವ್ರಿಗೆ ದುಡ್ಡು ಸಿಗದೆ ತುಂಬ ಚಿಂತೆ ಮಾಡಿ ಬಿ ಪಿ ಹೈ ಆಗಿ ಮತ್ತು ಅವರು ಟ್ರೀಟ್ಮೆಂಟ್ ತೊಗೊಳೋಕ್ಕಾಗದೆ ದುಡ್ಡಿಲ್ಲದೆ ಆ ರೀತಿಯಾಗಿ ಸತ್ತಿರೋವಂಥವ್ರು ತುಂಬ ಜನ ಇದ್ದಾರೆ. ಯೋಚನೆ ಮಾಡಿ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ಬಂದು ಸತ್ತಿರೋರು ಇದ್ದಾರೆ. ಆದರೆ ತೇಜಸ್ವಿ ಸೂರ್ಯ ಅವರು ಅವರು ಟ್ವಿಟರ್ ಐಡಿನಲ್ಲಿ ತುಂಬ ಜನಗಳ ಜೊತೆಯಲ್ಲಿ ಚೇಲಗಳ ಜೊತೆಯಲ್ಲಿ ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಿಡ್ತಾರೆ. ಆದರೆ ತೇಜಸ್ವಿ ಸೂರ್ಯ ಅವರು ಈ ಅಟ್ಯಾಕು ಜಾಸ್ತಿ ದಿನ ನಡೆಯೋದಿಲ್ಲ. ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ 2 ರೂಪಾಯಿ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಟಾಂಗ್ ಕೊಡೋದಕ್ಕೆ ಜನ ಇವತ್ತು ರೆಡಿಯಾಗಿದ್ದಾರೆ.
ಸೊ ಹಾಗಾಗಿ ತೇಜಸ್ವಿ ಸೂರ್ಯ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಮತ್ತು ನಮಗೆ ಬೇಗ ಹಣ ಬರಬೇಕು ಸರ್, ಯಾಕಂದರೆ ಇವತ್ತು ಇನ್ನೂ 6,000ಕ್ಕಿಂತ ಹೆಚ್ಚು ಜನ ಡೆಪಾಸಿಟರ್ಸ್ ಇದ್ದಾರೆ ಇಲ್ಲಿ. ಎಲ್ಲ ನಿಮಗೆ ಬೇಕಂದರೆ ನೀವು ನೋ ಅಲ್ಲೋಗಿ ಕೇಳ್ಬೋದು. ನಿಮಗೆ 50 ವರ್ಷಕ್ಕಿಂತ ಮೇಲ್ಪಟ್ಟಂಥವರೇ ಇಲ್ಲಿ ಇರೋದು 100 ವರ್ಷದವರೆಗೂ. ಎಲ್ಲರೂ ಯಾರೂ ಇಲ್ಲಿ ದುಡಿಯೋಂಥ ಶಕ್ತಿ ಯಾರಿಗೂ ಇಲ್ಲ. ದಯವಿಟ್ಟು ಅವ್ರಿಗೆ ನ್ಯಾಯ ಸಿಗಬೇಕು. ಯಾವುದೇ ಸರ್ಕಾರಗಳಿದ್ದರೂ ಸಹ ಜನಪರವಾದ ಕೆಲಸ ಮಾಡಬೇಕು. ಯಾವುದೇ ರಾಜಕೀಯ ವ್ಯಕ್ತಿಗಳಾದರೂ ಸಹ ನಿಮ್ಮನ್ನು ಆಯ್ಕೆ ಮಾಡೋದು ಜನಗಳಿಗೋಸ್ಕರ, ಆದರೆ ನೀವು ನಿಮ್ಮ ಆಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ಮಾಡಬೇಡಿ, ಜನಪರವಾದ ಕೆಲಸ ಮಾಡಿ ಅಂಥೇಳಿ. ಮತ್ತು ರಿಜೆಕ್ಟ್ ಸೂರ್ಯ ಅಂಥೇಳಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ರೀತಿಯಾದ ಎಸ್ಕೇಪ್ ಮೈಂಡೆಡ್ MP ನಮಗೆ ಬೇಡ ಅಂಥೇಳಿ. ಎಷ್ಟು ನಿಮ್ಗೆ ಎಷ್ಟು ಕೊಡಬೇಕಾಗಿತ್ತು? ನಂದು 10 ಲಕ್ಷ ಇತ್ತು ಸರ್, ಈಗ ನಂದು ಇನ್ನೂ 3 ಲಕ್ಷ ಹತ್ರ ಬರಬೇಕು. ನಾನು ಇಲ್ಲಿ ಸೆಲ್ಫ್ ಎಂಪ್ಲಾಯ್ ಆಗಿ ಕೆಲಸ ಮಾಡಿ ದುಡ್ದಂಥ ದುಡ್ಡನ್ನು ನಾನು ಬ್ಯಾಂಕಲ್ಲಿ ಇಟ್ಟಿದ್ದು. ಮತ್ತು ನಮ್ಮ ತಾಯಿಯವ್ರಿಗೆ ಔಷಧಿಗಾಗುತ್ತೆ ಅಂಥೇಳಿ, ಇವತ್ತು ಅವ್ರಿಗೆ ಔಷಧಿ ಕೊಡೋದಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ. ಇವಾಗ ನಮಗೂ ದುಡಿಯೋ ಅಷ್ಟು ಅವಕಾಶಗಳು ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ನಾವು ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಮ್ಮ ಸಮಸ್ಯೆನ ಈಗ ನನ್ನ ಏಜ್ಗೆ ನನ್ನ ಇಷ್ಟು ಸಮಸ್ಯೆ ಅಂದರೆ, ನನಗಿಂತ 20-30 ವರ್ಷ ವಯಸ್ಸಾಗಿರೋಂಥವ್ರು ಅವ್ರಿನ್ನೆಷ್ಟು ಮನೋವೇದನೆ ಪಡ್ತಿರ್ಬೋದು ಅನ್ನೋದು ನಮ್ಮ ಒಂದು. ಹೌದು ಸರ್, ಯಾರು ಬೇಕಾದರೂ ನೀವು ಇವತ್ತು ಇವಾಗಲೂ ಸಾಯಿಬಾಬಾ ದೇವಸ್ಥಾನದ ಹತ್ರ ಬನ್ನಿ. ಶ್ರೀನಿವಾಸ್ ಹೆಬ್ಬಾರ್ ಅಂತೇಳಿ ಅವರು ಅಡುಗೆ ಕೆಲಸ ಮಾಡಿ ಅವರು ಜೀವನ ಪರ್ಯಂತ ಕೂಡಿಟ್ಟ ಹಣನ ಬ್ಯಾಂಕಲ್ಲಿ ತಂದಿಟ್ಟಿದ್ದಾರೆ. ಇವಾಗ ಅವರು ಮುಂದೆ ಯಾರಾದರೂ ಕೊಟ್ಟರೆ, ದುಡ್ಡು ಕೊಟ್ಟರೆ ಅವ್ರ ಮನೆ ಊಟಕ್ಕಾಗತ್ತೆ ಅಂಥೇಳಿ ಅವ್ರು ಇವಾಗಲೂ ನಿಂತ್ಕೋತೀರ. ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾನು ಹಾಕಿದ್ದೀನಿ, ಮಂಜುಳಾವಿ ಸಾಮಾನ್ಯ ಮಹಿಳೆ ಅಂತೇಳಿ. ಅದರಲ್ಲಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.